ಸಿಟಿ ರವಿ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಪ್ತಮಿಗೌಡ ಮತ್ತು ಅವರ ತಂದೆ ಮತ್ತೊಂದು ಕಡೆ ಧ್ರುವನಾರಾಯಣ ಅವರ ಮಗ ದರ್ಶನ್ ದರ್ಶನ್ ಧ್ರುವನಾರಾಯಣ್ ಅಲ್ಲಿ ಜೆ ಡಿ ಎಸ್ ತಮ್ಮ ಅಭ್ಯರ್ಥಿಯನ್ನು ಹಾಕಿಲ್ಲ. ಆ ಕ್ಷೇತ್ರದಲ್ಲಿ ಮೊದಲಿಗೆ ಎಚ್ ಸಿ ಮಹದೇವಪ್ಪ ಅವರು ಕೂಡ ಆಕಾಂಕ್ಷಿ ಆಗಿದ್ದರು. ಯಾಕಂದರೆ ಟಿ ನರಸೀಪುರ ಎಚ್ ಸಿ ಮಹದೇವಪ್ಪ ಅವರ ಕ್ಷೇತ್ರ, ಈ ಕ್ಷೇತ್ರದಲ್ಲೂ ಕೂಡ ಆಕಾಂಕ್ಷಿ ಆಗಿದ್ದರು. ಆದರೆ ಧ್ರುವನಾರಾಯಣ ಅವರ ಅಕಾಲಿಕ ನಿಧನದ ನಂತರ ಮತ್ತು ಧ್ರುವನಾರಾಯಣ ಅವರ ಪತ್ನಿ ನಿಧನದ ನಂತರ ಎಚ್ ಸಿ ಮಹದೇವಪ್ಪ ಆ ಕ್ಷೇತ್ರದಲ್ಲಿ ಸೀಟು ಕೇಳಲಿಲ್ಲ. ರಮೇಶ್ ಜಾರಕಿಹೊಳಿ ಚೌಡೇಶ್ವರಿ ದೇವಿಗೆ ಕೈ ಮುಗಿದು, ಚೌಡೇಶ್ವರಿ ದೇವಿ ಬಂಗಾರಪ್ಪ ಫ್ಯಾಮಿಲಿಯ ಕುಲದೇವತೆ. ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಎಲೆಕ್ಷನ್ನ ಬಹುತೇಕ ಅಂದರೆ ಹಲವು ಕ್ಷೇತ್ರಗಳನ್ನು ಭಾಳ ಗಂಭೀರವಾಗಿ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಅದು ಅಥಣಿ ಕ್ಷೇತ್ರ ಇರ್ಬೋದು, ಅವರೇ ಸ್ಪರ್ಧಿಸುವಂತಹ ಗೋಕಾಕ್ ಮತ್ತು ಬೆಳಗಾವಿ ಗ್ರಾಮೀಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧಿಸುವ ಬೆಳಗಾವಿ ಗ್ರಾಮೀಣ, ಮಹಾನಾಯಕ ಮತ್ತು ನಾಯಕನ ಹೋರಾಟ. ಇವತ್ತು ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ, ಭಾಳ ಚೆನ್ನಾಗಿದೆ. ಇವತ್ತಿನ ದಿನ ಮಾತ್ರ ಎಂಥದೇ ಗಣ್ಯಾತಿ ಗಣ್ಯರು ಕೂಡ ಸರ್ಕಾರಿ ಶಾಲೆಗಳಿಗೆ ಬರಲೇಬೇಕು ಸರ್. ಇವತ್ತಾದರೂ ಆ ಸರ್ಕಾರಿ ಶಾಲೆಗಳು ಹೇಗಿದೆ, ನಮ್ಮ ಮಕ್ಕಳು ಹೆಂಗೆ ಕೂತ್ಕೋತಾರೆ, ಇಲ್ಲಿ ಶೌಚಾಲಯ ಇದೆಯೋ ಇಲ್ಲವೋ ಸ್ವಲ್ಪ ನೋಡಿಕೊಳ್ಳಿ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಬೆಳ್ಳಂ ಬೆಳಗ್ಗೆ ನಮ್ಮ ರಿಪೋರ್ಟರ್ಗಳು ಹೇಳ್ತಾ ಇದ್ರು, ಪಾಪ ಈ ಮತದಾನ ವ್ಯವಸ್ಥೆ ಮಾಡುವಂಥ ಈ ಟೀಚರ್ಸ್ಗಳೆಲ್ಲ ಇದ್ದಾರಲ್ಲ ಪೋಲಿಂಗ್ ಬೂತಲ್ಲಿ ಕೂತ್ಕೊಳ್ಳುವಂಥ ಟೀಚರ್ಸ್, ಆ ಹೆಣ್ಮಕ್ಕಳಿಗೆ ಆ ತಾಯಂದಿರಿಗೆಲ್ಲ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.